ಒಂದು ಸಿನಿಮಾ ರಿಲೀಸ್ ಆಗುವವರೆಗೂ ಇನ್ನೊಂದು ಚಿತ್ರದ ಬಗ್ಗೆ ಮಾತನಾಡಲ್ಲ ನಟ ದರ್ಶನ್. ಇನ್ನು ತನ್ನ ಸಿನಿಮಾಗಳು ಅಂದರೆ ಅಷ್ಟೇ ಕಮಿಟ್ಮೆಂಟ್. ಶೂಟಿಂಗ್, ಡಬ್ಬಿಂಗ್ ಹೇಳಿದ ಸಮಯಕ್ಕೆ ಮುಗಿಸಿಕೊಡುವ ದಾಸ ರಿಲೀಸ್ ವಿಚಾರವನ್ನು ನಿರ್ಮಾಪಕರಿಗೆ ಬಿಟ್ಟು ಬಿಡ್ತಾರೆ. ಹಾಗಾಗಿ ಕುರುಕ್ಷೇತ್ರ ಸಿನಿಮಾ ಚಿತ್ರೀಕರಣ ಹಾಗೂ ಡಬ್ಬಿಂಗ್ ಮುಗಿಸಿ ಬಹಳ ದಿನವಾದರೂ ಬಿಡುಗಡೆಯಾಗಿಲ್ಲ. ಯಾಕಂದರೆ ಮುನಿರತ್ನ ಅವರಿಗೆ ಇಷ್ಟ ಆಗುವವರೆಗೂ ಜನರಿಗೆ ಕುರುಕ್ಷೇತ್ರ ತೋರಿಸಲ್ಲ ಎಂದಿದ್ದರು. ಅದರಂತೆ ಎಲ್ಲವನ್ನ ರೆಡಿ ಮಾಡಿ ಈಗ ತೆರೆ ಮೇಲೆ ತರ್ತಿದ್ದಾರೆ. ಈ ಮಧ್ಯೆ ನಟ ದರ್ಶನ್ ಅವರು ಮುನಿರತ್ನ ಮೇಲೆ ಒಂದು ಆರೋಪ ಹೊರಿಸಿದ್ದಾರೆ. ಕುರುಕ್ಷೇತ್ರ ಕಲಾವಿದರಿಗೆ ಒಂದು ಸಿನಿಮಾದ ಸಂಭಾವನೆ ಕೊಟ್ಟು ಎರಡು ಚಿತ್ರದ ಕೆಲಸ ಮಾಡಿಸಿದ್ದಾರೆ ಎಂದು ನಿರ್ಮಾಪಕರ ಕಾಲೆಳೆದರು. ಅಂದ್ರೆ ಕುರುಕ್ಷೇತ್ರ ಸಿನಿಮಾ 2D ಹಾಗೂ 3D ತಯಾರು ಮಾಡಿದ್ದು ಶೂಟಿಂಗ್ ಸಮಯದಲ್ಲೇ ಎಲ್ಲಾ ಕಲಾವಿದರು ಎರಡು ಸಲ ಅಭಿನಯಿಸಬೇಕಿತ್ತಂತೆ. ಹಾಗೆ ಡಬ್ಬಿಂಗ್ ಮಾಡಿದಾಗಲೂ ಎರಡು ಸಲ, ಅಂದ್ರೆ 2Dಗೆ ಒಂದು ಸಲ, 3D ಒಂದು ಸಲ ಡಬ್ ಮಾಡಿದ್ರಂತೆ. ಈ ಮಾತನ್ನ ದರ್ಶನ್ ಗಂಭೀರವಾಗಿ ಹೇಳಿಲ್ಲ. ಸಾಮಾನ್ಯವಾಗಿ ಮಾತನಾಡುವಾಗ ನಿರ್ಮಾಪಕ ಮುನಿರತ್ನ ಅವರ ಕಾಲೆಳೆದರು. ಮುನಿರತ್ನ ರವರ ಕುರುಕ್ಷೇತ್ರ ಕನ್ನಡ, ತೆಲುಗು, ತಮಿಳು, ಹಿಂದಿ ಮತ್ತು ಮಲಯಾಳಂ ಭಾಷೆಯಲ್ಲಿ ತೆರೆ ಕಾಣುತ್ತಿದೆ. ಇನ್ನುಳಿದಂತೆ ನಾಗಣ್ಣ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದು ಮುನಿರತ್ನ ನಿರ್ಮಿಸಿದ್ದಾರೆ. ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಮಾಡಿದ್ದು ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ರಚಿಸಿದ್ದಾರೆ. ದರ್ಶನ್, ಅರ್ಜುನ್ ಸರ್ಜಾ, ರವಿಚಂದ್ರನ್, ಸೋನು ಸೂದ್, ಶಶಿಕುಮಾರ್, ನಿಖಿಲ್ ಕುಮಾರ್, ಸ್ನೇಹ ಮೇಘನರಾಜ್, ಶ್ರೀನಿವಾಸ್ ಮೂರ್ತಿ, ಅಂಬರೀಷ್, ಶ್ರೀನಾಥ್ ಸೇರಿದಂತೆ ಹಲವರು ನಟಿಸಿದ್ದಾರೆ. ಎಸ್ ವೀಕ್ಷಕರೇ, ಈ ಬಗ್ಗೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದು ಕರ್ನಾಟಕ ಹೆಡ್ಲೈನ್ಸ್.